ಕುಂದಪಕ್ಕ ನಡುವೆ ನಾವು ನಮ್ಮ ರಕ್ತ ನಮ್ಮ ಉಸಿರು ನಮ್ಮ ಹೆಸರು ನಮ್ಮ ತುತ್ತು ಎಲ್ಲ ಕುಂದಾಪಕರಣ ಕುಂದಾಪತಿಗೆಲ್ಲ ಹಾಗೆ ಆತಿದ್ದಿತ್ತು ಹಿಂಗೆ ಕಾಣ್ತಿದ್ದೀರು ಕಾಣ್ತಿದ್ದರೆ ಕೆಲವ್ರು ಮಾತಾಡೋದಿಲ್ಲ ಶಾರ್ಟ್ ಆತೆ ಪತಿಗೆ ಕಂಡ್ರು ಕಂಡ್ರ್ ಅವರಿಗೆ ಓಕೆ ಅಡೀಲ್ ಅನ್ಸತ್ತೆ ಅವರಿಗೆ ಆಮೇಲೆ ನಮ್ಮನ್ನು ಮಾತಾಡ್ಸ್ತಾರೆ ಅವ್ರು ನಾವು ಮಾತಾಡ್ಸತ್ತೋ ಮಾತಾಡಿದಾಗ ಡೀಟೇಲ್ ಕೇಳ್ತರು ಎಲ್ಲಿ ಅವರು ಎಂತ ಈಚೆ ಹೇಳ್ರು ಸಾಕು ನಮ್ಮ ಕರಾವಳಿಯ ಪ್ರದೇಶದ ನೀವು ಒಂದು ಮಂಗಳೂರನ್ನಿ ಉಡುಪಿಯನ್ನಿ ಕುಂದಾಪುರ ಅನ್ನಿ ಹಾಂ ಆಯ್ತಾ ಒಂದದು ಅದೊಂದು ನಮ್ಗೆ ಖುಷಿ ಕುಂದಾಪುರ ಕನ್ನಡ ಸಿನಿಮಾಗಳಲ್ಲಿ ಕಾಣಿಸ್ಕಂತ್ರಿ ಹಾಸ್ಯ ಪಾತ್ರಗಳನ್ನ ರಿಜಿಸ್ಟರ್ ಆಗೋ ರೀತಿಯಲ್ಲಿ ನಟಿಸಿದ್ರಿ ಆ ಕುಂದಾಪುರ ಕನ್ನಡ ಸಿನಿಮಾ ಪಯಣ್ಸರಿ ನೆನ್ಪು ಮಾಡ್ಕೊಂಬಿದ್ರೆ ಹಾ ಕುಂದಾಪುರ ಕನ್ನಡದ ಸಿನಿಮಾ ಫಸ್ಟ್ ಗರ್ಗರ್ ಮಂಡಲ ರವಿ ಬಜ್ರದ್ದು ಸ್ಟಾರ್ಟಿಂಗ್ದು ಅಲ್ಲಿ ಅಂದ್ರೆ ಟೀಮ್ ವರ್ಕ್ ಫುಲ್ ಕಂಡ್ರೆ ಈಗ ಸಿನಿಮಾ ಅಂದ್ರೂ ಕೂಡಲೇ ಯಾವ ಥರವೂ ಮಾಡ್ಲಕ್ಕ ನೀವು ಗೊತ್ತಿರೋದು ಒಂದು ಸಿನಿಮಾ ಅಂದ್ರೂ ಕೂಡಲೇ ಒಂದು ಎಂಬತ್ತೆಂಬತ್ತು ಜನ ನೂರು ಜನ ಒಂದು ಸರ್ ಜನ್ರೇಟರ್ ಗಾಡಿ ಈ ಸ ಈ ಕಡೆ ಈ ಲೈಟಿಂಗ್ನವರದ್ದು ಅವಿವುಟ್ ಫುಲ್ಲು ಗಾಡಿಗಳು ರಾಶಿ ಎಲ್ಲ ಇರುತ್ತೆ ಸಿನ್ಮಾವೇ ಎಂಟು ಹತ್ತು ಜನ ಸಣ್ಣ ಒಂದು ಒಳ್ಳೆ ಒಳ್ಳೆ ಕ್ಯಾಮ್ರಾ ಇಟ್ಕೊಳ್ಳೋದು ಜನ ಮಾತ್ರ ಒಂದು ಹತ್ತು ಜನ ಅಷ್ಟೇ ಜನ ಅದು ಸಿನ್ಮಾವೇ ಅಲ್ಲಿ ಟೋಟಲಿ ಅಂತಂದರೆ ನಾವು ಇಷ್ಟರ ಮಟ್ಟಿಗೆ ಜನರನ್ನ ರಂಜಿಸೋಕೆ ಸಾಧ್ಯ ಅನ್ನೋದನ್ನ ತೋರಿಸೋದು ಸೊ ಕುಂದಪಕ್ಕ ನಮ್ಮ ಗರ್ಗಮಂಡಲ ಸಿಮ್ನ ಹಂಗೆ ಸಿಂಪಲ್ ಎಲ್ಲ ಯಾರು ನಾವೇ ಎಲ್ಲ ಎಲ್ಲದು ನಾವೇ ಎಲ್ಲದು ಎಲ್ಲ ಟೀಮ್ ವರ್ಕ್ ಫುಲ್ಲು ಯಾಕೆ ಮಾಡೋದು ಅಥವಾ ಡೈಜೆಷನ್ ಡಿಪಾರ್ಟ್ಮೆಂಟಾಗ ಒಂದಿಷ್ಟು ಜನ ಇದ್ದರೆ ಅವರೇ ಸೆಟ್ ಸೆಟ್ವರ್ಕು ಅವರೇ ಈಚಿಗಿಂತ ಕಂಬ ಇಡೋದಿದ್ರು ಅವರೇ ಆಚಿಗಿಂತ ಬಣ್ಣ ಪೇಪರ್ ಕಟ್ಟೋದ್ರು ಅವರೇ ಸ್ವಲ್ಪ ಹೊತ್ತು ನೀರು ಕೊಡೋದು ಅವರೇ ಕುಡುಗಾರಿ ನೀರು ಬೇಕು ಕೆಮ್ಮದು ಅವರೇ ಸ್ವಲ್ಪ ಹೊತ್ತು ಬಿಟ್ಟು ಊಟ ಕೊಡೋದು ಅವರೇ ಊಟ ಆದ್ಮೇಲೆ ಬಾಳೆಲ ತೆಗೆದು ಅವರೇ ಅಂದೇ ಒಂದೇ ಹೋಟ್ಲಂಗೆ ಓನರ್ ಇದ್ಕೊಂಡು ಇಲ್ಲಿ ಈಚಿಂದ ಎರಡು ಮಸಾಲೆ ಅಂತ ಹೇಳಿ ಒಳ ಹಾಕಿಬೋದು ಅವರೇ ತಂದು ಕೊಟ್ರು ಅದೇನೋ ಮನೆ ಆದರೆ ಹಂಗೆ ಸಿಂಪಲಾಗಿ ದೊಡ್ಡ ಮಟ್ಟದ ಒಂದು ಹೆಸರು ಮಾಡೋದಿದ್ರೆ ಕುಂದಾಪುರ ಕಂಡದಂಗೆ ಗರ್ ಮಂಡಲ ಸಿನಿಮಾ ನಿಮಗೆಲ್ಲ ಗೊತ್ತಿದ್ದಂಗೆ ವಿನಾಯ್ ಎಟಾಕೀಸ್ ಹಂಗೆ ಜಾತ್ರೆ ಸೇರಿದಂಗೆ ಜನ ಸೇರಿದ್ದೀರು ಅದ್ರ ನೆಕ್ಸ್ಟ್ ಬಿಲಿಂಡರ್ ಅವ್ರು ಮಾಡ್ತು ಅದರಂಗೆ ಹಂಗೆ ಆಮೇಲೆ ಕುಂದಾಪುರ ಅಂದಾಡಿ ಸಿನಿಮಾ ಮಾಡ್ತು ಇತ್ತೀಚೆಗೆ ರಿಲೀಸ್ ಆದ್ದು ಮೂರು ಕುಂದಾಪುರ ಕನ್ನಡದಂಗೆ ಫುಲ್ ಕುಂದಾ ಪ್ರಕರಣ ಈಗ ಸುಗಂಧಿ ಅಂತ ಒಂದು ಮಾಡಿತ್ತು ಆರ್ಟ್ ಫಿಲ್ಮ್ ಅದ್ರಂಗೆ ಲೀಡ್ ಆಯಿ ಇವರು ವಿನಯ ಪ್ರಸಾದ್ ನಂದು ಒಂದು ರೋಲ್ ಇತ್ತು ಅದ್ರಂಗೆ ಆಮೇಲೆ ಕುಂದಾ ಪ್ರಕರಣದಂಗೆ ಮಾತಾಡಿ ಅವರು ಕುಂದಾ ಪ್ರಕರಣದಂಗೆ ಮಾತಾಡಿ ಪ್ರಸಾದ್ ಅವರು ಒಂದು ಒಂದ್ ಒಂದು ಸಾಧನೆ ಯಾಕಂದ್ರೆ ಅಂತ ಆ್ಯಕ್ಟ್ರ್ಗಳನ್ನೆಲ್ಲ ತಂದು ಅವರು ಕುಂದಾ ಪ್ರಕರಣ ಮಾತಾಡ್ತೀನಿ ನಮಗೂ ಒಂಥರ ಹೆಮ್ಮೆ ಮತ್ತೊಂದು ವೆಬ್ ಸೀರೀಸ್ ಮಾಡುತ್ತೆ ಪ್ರಕಾಶ್ ರೈ ಅವ್ರಿಗೂ ಪ್ರಕರಣ ಮಾತಾಡಿದ್ರಂಗೆ ಹ್ಞೂ ಪ್ರಕಾಶ್ ರೈ ಅವರು ನಮಗೆ ಶಾಕ್ ಆಗ್ತಿತ್ತು ಪ್ರಕಾಶ್ ರೈ ಅವರು ಮಾತಾಡ್ತಾರೋ ಇಲ್ಲಿ ಅಂದ್ಕಂಡು ಅವರು ಅಂದರೆ ನಿಜವಾಗಿಯೂ ಒಂದು ಇದನ್ನು ತಪಸ್ಸು ಮಾಡಿ ಒಂದು ಇದು ಸಿದ್ಧಿ ಪಡ್ಕಂಡಂಗೆ ಕೆಲವೊಂದು ನಾವು ಎಕ್ಸ್ಪೀರಿಯೆನ್ಸ್ ಆದಂಗೆ ಕೆಲವೆಲ್ಲ ತನ್ನಷ್ಟಕ್ಕೆ ದೇವರು ತೆಗೆದು ಬಿಸಕಂಗೆ ಅವರು ಸ್ಕ್ರಿಪ್ಟ್ ಹಿಂಗೆ ಅವ್ರು ಹೇಳೋತಿ ನಮಗೆ ಡೌಟ್ ಎಪ್ಪೋದೇವರೇ ಇವರು ಕುಂದಾಪ್ರಕರಣದಂಗೆ ಮಾತಾಡ್ತಾರಲ್ಲ ಸೀದಾ ಆ ವರ್ಡ್ ಹೇಳೋ ಸ್ಟೈಲ್ ಸ್ಲ್ಯಾಂಗ್ ಅದನ್ನ ಮತ್ತೆ ನಮ್ಮ ಅಚ್ಚು ತಣ್ಣ ಗೊತ್ತಲ್ಲ ಉಳಿದವರು ಕಂಡಂತಂಗೆ ಕಾಗಿ ಹೊಡಿತ ಗಂತ್ರಲ್ಲ ಅವರು ಹಾಗೆ ಅವರು ಕುಂದಾಪ್ರಕರಣ ಮಾತಾಡೋತ್ತಿಗೆ ಇಲ್ಲೇ ಎಲ್ಲ ಹುಟ್ಟಿದರೆ ಅನಿಸುತ್ತೆ ಆ ಹೇಳೋ ಸ್ಟೈಲೆಲ್ಲ ಅಂದರೆ ಅವೆಲ್ಲ ಹಾಗೆ ಬದುಕದೆ ಅದು ಹೆಂಗೋ ಗೊತ್ತಿಲ್ಲ ಆ ರೀತಿ ಕುಂದಾಪ್ರಕರಣದ ಸಿನಿಮಾದ್ದು ಹಿಂಗೆ ಸಣ್ಣ ಮಟ್ಟದಂಗೆ ಆದರೂ ಸಮೇತ ದೊಡ್ಡ ಹೆಸರು ಮಾಡುವಂಥದ್ದು ಅಥವಾ ಒಂದು ಕುಂದಾ ಪ್ರಕರಣದ ಒಂದಿಷ್ಟು ಜನತೆಗೆ ನಮ್ಮ ಸೈಡ್ ಒಂದು ಒಂದು ಬಂದಿತ್ತು ನಮ್ಮ ಭಾಷೆ ಬಂದಿತ್ತು ಹೆಗ್ಗಳಿಕೆಗೆ ಪಾತ್ರ ಆಯಿತು ಆ ಸಿನಿಮಾಗಳೆಲ್ಲ ಕುಂದಾಪುರ ಉಡುಪಿ ಸೈಡ್ನವರ ಈಗ ಕನ್ನಡ ಇಂಡಸ್ಟ್ರಿಯಲ್ಲಿ ಅವರು ಒಂದು ಸಣ್ಣ ಪಾತ್ರದ ಮೂಲಕ ಹೋದರೂ ಕೂಡ ಅವ್ರ ಇಂಡಸ್ಟ್ರಿಯಲ್ಲಿ ಒಂದು ಹೆಸರು ಮಾಡಿ ಬತ್ರ ಅಂದ್ರೆ ಅವ್ರ ಪಾತ್ರದ ಮೂಲಕ ಇರಲಿ ಅಥವಾ ಅವ್ರು ಮಾಡೋ ಕೆಲ್ಸದ ಮೂಲಕ ಇರಲಿ ನಿಮಗೆ ಮದ ಈಗ ಇಂಡಸ್ಟ್ರಿ ಹೋದತ್ತಿಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ನಿಮ್ಗೆ ಅಲ್ಲಿನ ಅನುಭವಗಳು ಅಂದ್ರೆ ಅಲ್ಲಿ ನಿರ್ದೇಶಕರು ಇರ್ಬೋದು ಸಹ ನಟರು ಇರ್ಬೋದು ಹೆಂಗೆ ನಿಮ್ಮನ್ನು ಸ್ವೀಕರಿಸ್ತಿದ್ರ ಅಂತೇಳಿ ಅದು ಕರೆಕ್ಟ್ ನೀವು ಹೇಳುದು ಇದು ನಮಗೂ ಒಂದು ವಿಶೇಷ ಒಂದು ವಿಶೇಷ ಅನ್ಸತ್ತೆ ಹೆಮ್ಮೆ ಅನ್ಸುತ್ತೆ ಯಾವುದೇ ಸೆಟ್ ನಾವು ಇದ್ದ ಕೇಂದ್ರ ಕೇಂತ್ರು ನಿಮ್ಮದು ಒಂದು ಶಾರ್ಟ್ ಕಂಡುಕೊಳ್ಳೇ ಗೊತ್ತಾಯ್ತು ಅಥವಾ ನೀವೀಗ ಒಂದು ನಿರೂಪಣೆ ಮಾಡ್ತಾಯಿದ್ರೆ ನಿಮ್ಮ ಪವರ್ ಕಾಮಾರಿ ಗೊತ್ತಾಯ್ತು ಹತ್ರ ಒಂದು ಇಲ್ಲಾಂದ್ರೆ ಪ್ರತಿಯೊಂದು ಕಂಡುಕೊಳ್ಳೆ ಸ್ವಲ್ಪತ್ತು ಕಂಡುಕೊಳ್ಳೆ ಗೊತ್ತಾಯ್ತು ಎಸ್ ಒಳ್ಳೆ ಮಾಡ್ತಾರೆ ಇವರು ಎಸ್ ಏನೋ ಒಂದು ಪವರ್ ಇತ್ತು ಇವ್ರ ಎಲ್ಲಿಂದ ಒಂಚೂ ಮಾತಾಡಿಸೋ ಅನ್ಸತ್ತೆ ಅವರಿಗೆ ಸೊ ನಮ್ಮದು ಶೂಟಾಪತ್ತಿಗೆಲ್ಲ ಹಾಗೆ ಆಗ್ತಿದ್ದಿತ್ತು ಹಿಂಗೆ ಕಾಣ್ತಿದ್ದೀರು ಕಾಣ್ತಿದ್ರೆ ಕೆಲವರು ಮಾತಾಡೋದಿಲ್ಲ ದೊಡ್ಡ ಆರ್ಟಿಸ್ಟ್ಗಳೆಲ್ಲ ಸಣ್ಣ ಸೋದರನ ಯಾರು ಮಾತಾಡ್ಸೋದಿಲ್ಲ ಕಾಂತ್ರ ಶಾರ್ಟ್ ಆತೇ ಪತಿಗೆ ಶೂಟಂಗ್ ಕಂಡ್ರೆ ಕೂಡ ಅವರಿಗೆ ಓಕೆ ಅಡ್ಡಿಲ್ಲ ಅನ್ಸತ್ತೆ ಅವರಿಗೆ ಇವ್ರು ಒಂಚೂರು ಅಡ್ಡಿಲ್ಲ ಅವರು ಯಾರು ಯಾರು ಇವ್ರು ಹೇಳಿ ಮಾಮೂಲಿ ಆಮೇಲೆ ನಮ್ಮನ್ನು ಅವ್ರು ನಾವು ಮಾತಾಡ್ಸತ್ತು ಮಾತಾಡಿದಾಗ ಡಿಟೇಲ್ ಕೇಂತ್ರು ಎಲ್ಲಿ ಅವರು ಎಂತ ಈಚೆ ಹೇಳ್ರು ಸಾಕು ನಮ್ಮ ಕರಾವಳಿಯ ಪ್ರದೇಶದ ನೀವು ಒಂದು ಮಂಗಳೂರನ್ನಿ ಉಡುಪಿಯನ್ನಿ ಕುಂದಾಪುರ ಅನ್ನಿ ನಮ್ಮ ಈ ಬೆಲ್ಟ್ ಏನಿತ್ತು ಮಂಗಳೂರಿಂದ ಈ ಬೆಲ್ಟ್ ಆ ನೀವು ಬಿಡಿ ಅಂದ್ರೆ ಆಯ್ತಾ ಒಂದದು ಅದೊಂದು ನಮ್ಗೆ ಖುಷಿ ಏನೋ ಒಂಥರ ನಿಜ ಮಲ್ಟಿ ಟ್ಯಾಲೆಂಟಾಗಿರುತ್ತರು ಬಹುಶಃ ಅದೆಲ್ಲ ಪ್ರಿಪೇರ್ ಆದ ಮೇಲಲ್ಲಿಗೆ ಹೋದ್ರೂ ಗೊತ್ತಿಲ್ಲ ತುಂಬ ಇರುತ್ತೆ ಬಟ್ ಹೇಳ್ಕಂಬಿಲ್ಲ ಅವಕಾಶ ಬಂದಾಗಲಿ ಮಾತ್ರ ಅವರ ಹನುಮಂತನ ಕಣಂಗೆ ಒಂದು ಟ್ಯಾಲೆಂಟ್ ಅದನ್ನು ಸಂಜೀವಿನಿ ಬೆಟ್ಟ ಎತ್ತ ಬೆಟ್ಟ ಎತ್ತ ಗೊತ್ತೇ ಇರಲಿಲ್ಲ ನಮ್ನಲ್ಲ ಎತ್ತರ ಮೇಲೂ ಅದೇ ಥರ ಎಲ್ಲ ವಿಧದಂಗ್ ಕೆಲಸ ಮಾಡ್ತಾರೆ ಎಲ್ಲ ವಿಭಾಗದಂಗ್ ಕೆಲಸ ಮಾಡ್ತಾರೆ ಹಾಸ್ಯ ಪಾತ್ರಗಳಲ್ಲಿ ವಿಶೇಷವಾಗಿ ನೀವು ಕುಡುಕನ ಪಾತ್ರ ಮಾಡ್ತೀರಲ್ಲ ಅದು ನಿಜವಾಗಿ ಕುಡ್ದಿರಾ ಅಂತ ಹೇಳುವ ಒಂದು ಡೌಟ್ ಬರುತ್ತೆ ಆ ಗೆ ನೀವು ಪಾತ್ರದಲ್ಲಿ ಪಾರಕಾಯ ಪ್ರವೇಶ ಮಾಡ್ತೀರಿ ಅದ್ರ ಬಗ್ಗೆ ಎಂತಾರು ಅನುಭವಗಳನ್ನು ಹೇಳ್ಕೊಂಡಿದ್ರೆ ಅದು ನಿಜವಾಗಿ ಕುಡುಕ್ರ ನಾವು ಕಾಣ್ತು ಎಷ್ಟು ಎಷ್ಟಿರ್ತಾರ ಅವ್ರ ಮಾತು ಹಿಂಗೆ ಹಂಗೆ ಹೇಳಿ ಸೊ ಅವ್ರನ್ನ ಸ್ವಲ್ಪ ಫಾಲೋ ಮಾಡೋದು ಆಕ್ಟ್ ಮಾಡ್ಕೊಂಡಲ್ಲ ಆಕ್ಟ್ ಮಾಡೋ ಉದ್ದೇಶದ ಫಾಲೋ ಅವ್ನು ಕಾಣ್ ಅವ್ರು ಮಾಡೋದು ಇಷ್ಟೇ ಮತ್ತು ಕೆಲವು ಸರಿ ನೀವು ಕಂಡಿರ್ತೀರಿ ಕುಡ್ಕಾದ್ರೂ ಕೊಳ್ಳೆ ಜಾಸ್ತಿ ಅದು ಮಾಡೋದಿಲ್ಲ ಯಾರು ನಿಜವಾಗಿ ಮಾಡೋದಿಲ್ಲ ಕೆಲವು ಈಗ ಸಿನಿಮಾದಂಗೆ ಕಾಂತು ನಾವು ಓವರ್ ಇರುತ್ತೆ ಅಷ್ಟೆಲ್ಲ ನಿಜವಾಗಿ ಅವ್ರಿಗೆ ಅವ್ರು ಹಾಗೆ ಮಾಡೋದೇ ಇಲ್ಲ ಆ್ಯಕ್ಟಿಂಗ್ ಅಂತ ಬಂದಾಗ ಅದೇ ನ್ಯಾಚುರಾಲಿಟಿಯಿಂದ ದೂರ ಹೋಗೋದು ನೈಜತೆ ಇಪ್ಪುದಿಲ್ಲ ಅದು ನಾವು ಅದನ್ನು ಕಂಡು ಓ ಓಕೆ ಇಷ್ಟೆ ಆ ಮಾತಂಗೆ ಸ್ವಲ್ಪ ಇದು ಮತ್ತು ಸ್ವಲ್ಪ ನಾವು ಈ ಕೈ ಕಾಲೆಲ್ಲ ಕೈಯೋ ಕಾಲೋ ಕಣ್ಣು ಇವೆಲ್ಲ ನಾವು ಹೇಳೋದಕ್ಕೆ ಅಂತಿಲ್ಲ ನಾವಿಲ್ಲಿ ಇಡೋದು ತಂದು ನೆಡ್ತಾ ಜಾಪಿ ಜಾಂಗೆ ಹಿಂಗಾಗ್ತಿರುತ್ತೆ ಅಷ್ಟೇ ಮಾ ಅದಂತ ಇಲ್ಲ ಹೀಗೆ ಇಷ್ಟೇ ಮತ್ತು ಸಂಬಂಧ ಇಲ್ಲದ ಕೈಯೆಲ್ಲ ಬರ್ತಾ ಇರುತ್ತೆ ಎಂಥ ಹೇಳೋಕಂತ ಬರ್ತದೆ ಹೇಳೋದಿಲ್ಲ ಅಷ್ಟೇ ಅಷ್ಟೇ ಹ್ಞೂ ಹೇಳಿ ಕಂಡಕ್ಟರ್ ನಾರ್ಗೋಲ್ರಿ ಕುಂದಾಪುರ ಕನ್ನಡ ಸಿನಿಮಾದ ಮೂಲಕ ಬಹುಶಃ ರವಿ ಬಸರೂರು ಮತ್ತೆ ನಿಮ್ಮ ನಂಟು ಜಾಸ್ತಿ ಆದದನ್ನ ಅನ್ಸುತ್ತೆ ಅವ್ರ ಜೊತೆಗಿನ ನಿಮ್ಮ ಒಡನಾಟ ಹೇಳ್ಕೊಂಡಿದೆ ಅವರ ನಮ್ಮ ಒಡನಾಟ ನೆನಪು ಮಾಡ್ಕೊಂಬದ್ದಿಗೆ ನಾನು ಫಸ್ಟ್ ನಂಗೆ ನೆನಪಾಗದು ಅಶೋಕ್ ನೀಲ್ ಅವರು ಇವತ್ತು ನಮ್ಮ ಮುಂದಿಲ್ಲ ಅವರು ಅವರು ತೀರ್ಕೊಂಡ್ರು ಅವರು ನನಗೆ ತುಂಬ ಕ್ಲೋಸ್ ಇದ್ದಿದ್ದು ಸೊ ಪಣಕ್ ಮಕ್ಕಳಂತ ಒಂದು ಸಿನಿಮಾ ಮಾಡ್ತು ಸ್ವಲ್ಪ ಶೂಟ್ ಆಲ್ಬಮ್ ಶೂಟ್ ಆಯಿತು ಆಮೇಲೆ ಒಂದು ಸ್ವಲ್ಪ ಟೈಮ್ ಶೂಟ್ ಆಯಿತು ಅದು ಸ್ವಲ್ಪ ಆ ಕಡೆಗೆ ಏನೋ ಪ್ರಾಬ್ಲಮಿಂದ ಸ್ಟಾಪ್ ಮಾಡ್ತಾರೆ ಆ ಟೈಮಿಗೆ ನನಗೆ ಇವರು ಕಾಂಟ್ಯಾಕ್ಟ್ ಮಾಡ್ಸಿದ್ರು ಅವ್ರದ್ದೊಂದು ಇದೆ ಆಲ್ಬಮ್ ಬಿಡುಗಡೆ ಇತ್ತು ಆ ಬಿಡುಗಡೆ ನಾನು ಕರೆದಿದ್ದಿದ್ರು ಯಾರು ನಾನು ಇವ್ರ ಇಂದ ಹೋದೆ ರವಿ ರವಿ ಸಾರಿ ಅಶೋಕ್ ನೀಲಾ ಅವ್ರ ಇಂದ ಆಗ ಇವರು ರವಿ ಬಸರವರು ಅವರೆಲ್ಲ ಟೀಮೆಲ್ಲ ಫುಲ್ ಪರಿಚಯ ಆಯಿತು ಗೊತ್ತಿದ್ದಿತ್ತು ನನಗೆ ಬಟ್ ಇವರು ಇರ್ತಿರಲಿಲ್ಲ ಯಾರು ರವಿ ಬಸರವರು ಬೆಂಗಳೂರಂಗೆಲ್ಲ ಇರ್ತಿದ್ದೀರಿ ಉಳಿದವರು ಅವರು ಟೀಮಂಗಿಪ್ಪರೆಲ್ಲ ಊರಂಗೆ ಇರ್ತಿದ್ದೀರಿ ಸೊ ಅಲ್ಲಿ ನಾವು ವಿಶ್ ಮಾಡಿ ವಿಶ್ವ ನಮ್ಮ ನಾಟಕ ಸೊ ಅದಕ್ಕೆ ವಿಶ್ ಮಾಡಿ ಅಲ್ಲಿಂದ ಮತ್ತು ನಾವು ನಾಟಕ ಶೋ ಹೋಯ್ತು ಅಲ್ಲಿಂದ ಕಾಂಟ್ಯಾಕ್ಟ್ ಆಯಿತು ಆಮೇಲೆ ಸಿನಿಮಾ ಮಾಡೋ ಬಗ್ಗೆ ಹೇಳಿ ಮಾಮೂಲಿ ಎಂತ ಇಲ್ಲ ಹೀಗೆ ಅವರು ಅವರು ಒಂದು ವಿಷಯ ಅಂತಂದರೆ ನಮ್ಮ ರಿಷಬ್ ಶೆಟ್ಟರು ಹಂಗೆ ಇವರು ಹಂಗೆ ಎಷ್ಟೇ ಬೆಂಗ್ಳೂರಿಗೆ ಇದ್ದರು ಕುಂದಾಬುರಗ ಹಂಗೆ ಗಮ್ಮತ್ ಹಂಗೆ ಎಲ್ಲ ಕ್ಲೋಸ್ ಹಂಗೆ ಎಲ್ಲ ಇಡೀ ಸಿನಿಮಾ ಮುಗ್ಸಲ್ಲಿ ಅವರಿಗೆ ಒಟ್ಟಿಗೆ ಇದ್ದು ನಾವು ಡಬ್ಬಿಂಗ್ ಆಯ್ಲಿ ಮತ್ತು ಕೆಲವು ಕೆಲಸಕ್ಕೆ ಒಂದೆರಡು ಕೆಲಸಕ್ಕೆ ಚೆನ್ನೈಗೆಲ್ಲ ಹೋಯಿತು ಎಲ್ಲ ಒಟ್ಟಿಗೆ ಇದಿತ್ತು ಗಮ್ಮತ್ತು ಈಗ ನಾವೇನು ಹೆಂಗೆ ಇತ್ತು ಕಂಗಾಡ್ದಂಗೆ ಅದೇ ನಮ್ಮನೇ ಬಿಲಿಂಡರ್ ಆರ್ಮೇಲೆ ನಾನು ಬೇರೆ ಬೇರೆ ಮೂವಿ ಹಂಗೆಲ್ಲ ಸ್ವಲ್ಪ ಆಚೆ ಆಚೆಚಿಕೆಲ್ಲ ಮಿಸ್ ಆಯ್ತು ಮತ್ತು ಸಿಕ್ಕುದಿರಲಿಲ್ಲ ಅಪರೂಪಕ್ಕೆ ಒಂದು ಒಂದೆರಡು ಸರಿ ಸಿಕ್ತು ಮತ್ತು ಮೆಸೇಜ್ ಗಿಸೇಜ್ ಎಲ್ಲ ಅಷ್ಟೇ ಅವರು ಒಳ್ಳೆ ರೀತಿ ಹಂಗೆ ಬೆಳೆದ್ರು ನಮ್ಮ ಊರಿಗೆ ಒಂದು ಹೆಮ್ಮೆ ಕೀರ್ತಿ ತಗೊಬಂದರು ನಮ್ಮ ಕುಂದಾಪುರ ಕನ್ನಡಕ್ಕೆ ಕುಂದಾಪುರ ಕನ್ನಡದವರಾಗಿ ಸೊ ನಮಗೂ ಹೆಮ್ಮೆ ಅದು ಸ್ಪೆಷಲ್ ಅಂದರೆ ಅವರು ದೊಡ್ಡ ಮಟ್ಟದ ಸಂಗೀತಗಾರರಾದರು ರಾಷ್ಟ್ರ ಮಟ್ಟದವ್ರಿಗೆ ಹೆಸ್ರು ಮಾಡ್ರಿ ಎಲ್ಲಕ್ಕಿಂತ ದೊಡ್ಡದಾಗಿ ಪುನೀತ್ ಸರ್ ಜ ಕಂಠದಿಂದ ಒಂದು ಕನ್ನಡದ್ದೊಂದು ಹಾಡು ಹಾಡ್ತಾರೆ ಕುಂದಪ್ಪ ಕನ್ನಡದ ಹಾಡು ಹಾಡ್ಸ್ರೆ ಅದೊಂದು ಗ್ರೇಟ್ ಯಾವತ್ತು ಎವರ್ ಗ್ರೀನ್ ಅದು ಯಾಕಂದರೆ ಪುನೀತ್ ಸರ್ ಈಗ ಇಲ್ಲ ಆ ಹಾಡು ಹಾಡ್ಸೋಕೊಯ್ ಅದು ಕೂಡ ನಮಗೊಂದು ಹೆಮ್ಮೆ ರವಿ ಬಸವರಿ ಆ ಲೆಕ್ಕದಲ್ಲಿ ನಾವು ಥ್ಯಾಂಕ್ಸ್ ಹೇಳಕ್ಕೆ ಕರೆಕ್ಟ್ ಮತ್ತೆ ನೀವು ರಿಷಬ್ ಶೆಟ್ಟಿ ಅವರ ಜೊತೆಗೆ ಒಂದು ಮೂರ್ನಾಲ್ಕು ಮೂರ್ಕಿಂತ ಜಾಸ್ತಿ ಮೂವಿಯಲ್ಲಿ ನೀವು ಬೇರೆ ಬೇರೆ ಸಂದರ್ಭದಲ್ಲಿ ರಕ್ಷಿತ್ ಶೆಟ್ಟರು ಮತ್ತೆ ಇದು ನಾವು ಉಳಿಯುವ ಕಂಡಂತೆ ಮಾಡ್ಕಿದ್ರೆ ಮುಂಚೆ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಅದು ಐಕಿದ್ರೆ ಮುಂಚೆ ಒಂದು ಶಾರ್ಟ್ ಮೂವಿ ಮಾಡ್ರು ಉಡುಪಿ ಹಂಗೆ ಶೂಟು ಆ ಶಾರ್ಟ್ ಮೂವಿ ಆಪತ್ತಿಗೆ ನನಗೆ ರಾತ್ರಿ ಹನ್ನೊಂದು ಹನ್ನೊಂದುವರೆಗೆ ಕಾಲ್ ಬಂತು ಅದೊಂದು ಹಳೆಯ ಓಮ್ನಿ ಇತ್ತು ನಮ್ಮದು ಕುಂದಾಪುರ ಟು ಉಡುಪಿ ರೋಡ್ ಫುಲ್ ಹೈವೇ ಸಿಂಗಲ್ ಹೈವೇ ಎಲ್ಲ ಪಾಪ ಕಡಿ ಆ ರೀತಿ ಮತ್ತೆ ಆ ಟೈಮಲ್ಲಿ ನಂಗೆ ಒಂದು ಕಾಲ್ ಬಂತು ಹಿಂಗೆ ಹಿಂಗೆ ಶೂಟಿಂಗ್ ಆಗ್ತಾಯಿತ್ತು ಒಂದು ಅರ್ಜೆಂಟ್ ಯಾರೋ ಒಬ್ರು ಕೈ ಕೊಟ್ಟರು ಬರ್ಬೋದಾ ಅಂದೇಳಿ ಒಂದು ರೋಲಿಗೆ ನಮ್ಮ ಭಾಸ್ಕರ್ ಮಣಿಪಾಲ್ ಅಂದೇಳಿ ನೀವು ಕೇಣಿಪ್ಕೋಸಕ್ಕೆ ಆರ್ಟಿಸ್ಟ್ ಅವ್ರು ಕಾಲ್ ಮಾಡ್ರು ಹಿಂಗೆ ಹೌದು ಹಾಕೊಂಡೆ ನಾನು ಅವರು ಇದ್ದರು ಸೊ ಹನ್ನೊಂದುವರೆಗೆ ಮುಖ ತೊಳ್ಕೊಂಡು ಹಿಂಗೆ ಎದ್ದು ಮುಖ ತೊಳ್ಕೊಂಡು ಗಾಡಿ ಹಿಡ್ಕೊಂಡು ಹೊರಟೆ ಗಾಪತಿಗೆ ಲೈಟ್ಸ್ ಗಿಟ್ಸ್ ಎಲ್ಲ ಇತ್ತು ಆರ್ಟಿಸ್ಟೆಲ್ಲ ಇದ್ದರು ಶೂಟ್ ಆತ ಇತ್ತು ಸೊ ನಾನು ಬಂದೆ ಓಯ್ ನಮಸ್ಕಾರ ನಮಸ್ಕಾರ ಅಂತ ಆಯಿತು ಈ ರಿಷಾ ಶೇಟ್ರ್ ಕುಂದಾಬ್ರ ಬಿಳಿ ಬಿಳಿಬೀಳಿ ಅದು ಚೆಂದ ಮುಡಿದ್ದ ಒಳ್ಳೆ ಬಿಳಿಬೀಳಿ ಓಯ್ ಓಯ್ ನಮಸ್ಕಾರ ಮತ್ತೆ ಹ್ಯಾಂಗೆ ಹಿಂಗಂದ್ರೆ ಅವ್ರದ್ದು ಒಂದು ಇದಿತ್ತು ಎಂಥ ಎನರ್ಜಿ ಅದು ಎನರ್ಜಿ ಆತ್ ನೋಡೋರು ಆತಿನ ಬೆಳಗ್ಗರೆ ಎನರ್ಜಿ ಅವರು ಹಂಗೆ ಮಾತಾಡ್ರೆ ಮಾತಾಡ್ಕೊಂಡು ನಂಗೆ ಕಾಸ್ಟ್ಯೂಮಲ್ಲಿ ಹಾಕಂಬ್ರಲ್ಲಿ ಆಯಿತು ಬೆಳಗೋರೆ ಶೂಟಿಂಗ್ ಇದೀವಿ ಸೊ ಅಲ್ಲಿಂದ ನಮ್ಮ ಅವರ ನಂಟು ಬೆಳೀತು ರಿಷಬ್ ಶೆಟ್ರು ಸೊ ರಕ್ಷಿ ಶೆಟ್ರು ಇದ್ದೀರು ಆಮೇಲೆ ಡಬ್ಬಿಂಗ್ ಎಲ್ಲ ಹೋಯ್ತಾ ಆಯಿತು ಆಮೇಲೆ ಉಳಿದಿರು ಕಂಡಂತಂಗೆ ಅಲ್ಲಿಂದ ತುಂಬ ಕ್ಲೋಸು ಊರು ಮನೆಯವರಂಬ ಇದು ಮತ್ತು ಆ್ಯಕ್ಟ್ರುಗಳು ಸಿನಿಮಾದವ್ರು ಅನ್ನೋದು ಆರ್ಟಿಸ್ಟ್ಗಳೋದು ನಾಟಕಗಳು ಆ ಪ್ರೀತಿ ವಿಶ್ವಾಸ ಸ್ನೇಹ ತುಂಬ ಕೊಂಗಾಟ ಗುದ್ದು ಕಂಬ್ದು ಚೀಂಟ್ ಇದೆಲ್ಲ ಇದನ್ನು ಇದ್ದಲ್ಲ ಹೆರುತ್ತೆ ಆ ನಮ್ಮನೆ ಆ ಥರದ ನಂಟು ಪ್ರಕನ್ನಡದ ಒಡನಾಟ ಇತ್ತಲ್ಲ ಅದು ಬಹಳ ಸುದೀರ್ಘವಾದದ್ದು ನಿಮ್ಮ ನಾಟಕಗಳ ಮೂಲಕ ಇರ್ಬೋದು ಸಿನಿಮಾಗಳ ಮೂಲಕ ಇರ್ಬೋದು ನೀವು ಅದನ್ನ ನಿಮ್ಮದಾಗಿಸ್ಕಂಡಿರಿ ಆ ನೆಲೆಯಲ್ಲಿ ಮಾತಾಡುವುದಾದ್ರೆ ಕುಂದಾಪುರ ಕನ್ನಡದ ಬಗ್ಗೆ ನಿಮ್ದು ಒಂದಿಷ್ಟು ಅಭಿಪ್ರಾಯ ಹೇಳುವುದಾದ್ರೆ ಕುಂದಾಪುರ ಪ್ರಕರಣದ ಬಗ್ಗೆ ಎಂತ ಹೇಳೋಕೆಲ್ಲ ಕನ್ನಡವೇ ನಾವು ನಮ್ಮ ರಕ್ತ ನಮ್ಮ ಉಸಿರು ನಮ್ಮ ಹೆಸರು ನಮ್ಮ ತುತ್ತು ಎಲ್ಲ ಕುಂದಾಪುರ ಕನ್ನಡವೇ ಯಾಕಂದ್ರೆ ನಾವು ಹುಟ್ಟರು ಕೂಡಲೇ ಕಣ್ಬಿಟ್ರ ಕೂಡಲೇ ಬಹುಶಃ ಅಮ್ಮ ಅಬಾ ಅಜ್ಜ ಅಜಯ ಅಮ್ಮ ಅಂದ್ ಕೂಗದ್ದೇ ಕುಂದಾಪುರ ಕನ್ನಡದಂಗೆ ಹೊಸ ಹೊತ್ತು ಹಾಲು ಬೇಕು ಊಟ ಬೇಕು ಅನ್ನ ಬೇಕು ಕುಂದಾಪುರ ಕನ್ನಡವೇ ಕೇಳದ್ದೇ ಕುಂದಾಪುರ ಕನ್ನಡ ಫಸ್ಟ್ ಶಬ್ದವೇ ಕುಂದಾಪುರ ಕನ್ನಡ ಈಗ ಇಪ್ಪದು ಕುಂದಾಪುರ ಕನ್ನಡ ಅಥವಾ ನಾವು ಹೆಸರು ಮಾಡದಿದ್ರು ಕುಂದಾಪುರ ಕನ್ನಡದಂಗೆ ನಾಟಕ ಮಾಡಿದ್ರು ಕುಂದಾಪುರ ಕನ್ನಡದಂಗೆ ಕುಂದಾಪುರ ಕನ್ನಡದ ನಾಟಕ ಮಾಡ್ ನಮ್ಮನ್ನು ಬೆಳೆಸದಿದ್ರು ಕುಂದಾಪುರ ಕನ್ನಡದ ಆ ಪ್ರೇಕ್ಷಕರೇ ನಮ್ಮನ್ನೀಗ ಎಲ್ಲೋ ಸಿನಿಮಾದವರು ಗುರುತಿಸಬಹುದು ಆದರೆ ಕೊಟ್ಲಿ ಹಾಕಿ ತೂಗ್ದವ್ರು ಆಡಿಸ್ದವರು ಲಾಲ್ಸ್ದವ್ರು ಪಾಲಿಸಿದವರು ಕುಂದಾಪುರ ಕನ್ನಡದವ್ರೆ ಕುಂದಾಪುರದವ್ರೆ ನಮ್ಮವ್ರೆ ಸೊ ಅವರೆಲ್ಲ ಎಂತ ಎಂತ ಹೇಳೋಕ್ಕಿತ್ತು ಮನೆಯವ್ರು ಇದ್ದಂಗೆ ಆ ಕುಂದಾಪುರ ಭಾಷೆ ಅಂತ ಬಂದಾಗಲಿಕ್ಕೆ ಸೊ ಅವರೆಲ್ಲರೂ ಹಾಕಿ ಹೊಡೆದ ಕೈ ಚಪ್ಪಳೆ ವಿಝಿಲ್ ವಾ ಅಂತ ಹೇಳದ್ದು ಖುಷಿ ತ ಖುಷಿ ಬೆಂದು ತಟ್ಟದ್ದು ಮಾತಾಡೋದು ಮೆಸೇಜ್ ಹಂಗೆ ಖುಷಿಪಟ್ಟು ಹೇಳದ್ದು ಫೋನ್ ಮಾಡಿ ಹೇಳದ್ದು ಅದು ಅವಕಾಶಗಳನ್ನು ಕೊಟ್ಟದ್ದು ಬೆಳೆಸದ್ದು ಎಲ್ಲಿ ಮಟ್ಟಿಗೆ ಎಲ್ಲರೂ ಅವರೇ ಮತ್ತು ನಾವೆಂತ ಇದ್ದು ಎಷ್ಟು ಹೇಳಿದರು ಎಂಥದ್ದಿಲ್ಲ ಹೇಳ್ರಿ ತಪ್ಪಾತು ಹೇಳೋಕೆ ಎಂತ ಇಲ್ಲ ಬೆಳೆಸದ್ದೇ ಅವರು ನಮ್ಮನ್ನು ಕುಂದ ನಮ್ಮದೇ ಕುಂದಾಪುರ ಕನ್ನಡ ನಮ್ಮದೇ ಭಾಷೆ ಬೆಳೆಸದ್ದೇವ್ರೆ ಈ ಮಟ್ಟಕ್ಕೆ ತಂದು ಕೂರಿಸೋದಕ್ಕೆ ನಮ್ಮನ್ನು ಯಾವತ್ತೂ ಚಿರೋಣಿ ಥ್ಯಾಂಕ್ಸ್ ಹೇಳಕ್ಕೆ ಹೃದಯಾಂತರಗಳದ ಕೃತಜ್ಞತೆ ಹೇಳಕ್ಕೆ ಅಷ್ಟೇ ಮತ್ತೆಂತ ಹೇಳೋಕಿತ್ತು ಅಷ್ಟೇ ಯಾವತ್ತೂ ಅದು ಕುಂದಾಪುರ ಡಾಟ್ ಕಾಮ್ನ ಈ ವಿಶೇಷ ಸಂದರ್ಶನದಲ್ಲಿ ಭಾಗವಹಿಸಿ ನಿಮ್ಮ ಬದುಕಿನ ಅನುಭವಗಳನ್ನು ಹಂಚಿಕೊಂಡದಕ್ಕೆ ಕುಂದಾಪುರ ಡಾಟ್ ಕಾಮ್ ಪರವಾಗಿ ನಿಮಗೆ ಅನಂತ ಧನ್ಯವಾದ ನಿಮಗೂ ಕೂಡ ಯಾಕಂದರೆ ಕುಂದಾಪುರ ಡಾಟ್ ಕಾಮ್ ನಾನು ತುಂಬ ಟೈಮ್ ಕಂತ ಇದ್ದೆ ನಿಮ್ಮ ಕಾರ್ಯಕ್ರಮಗಳು ಇಲ್ಲಿ ನಮ್ಮ ಕುಂದಾಪುರ ಕಣ ನಡೆಯುವ ಹಬ್ಬ ಹರಿದಿನ ಇಲ್ಲಿ ಮತ್ತೊಂದು ಮಗ ಇಲ್ಲಿರುವ ಒಂದು ಪ್ರತಿಭೆಗಳನ್ನು ಗುರುತಿಸೋದು ಪ್ರತಿಯೊಂದರಲ್ಲೂ ನಿಮ್ಗೆ ಎಷ್ಟು ಕಣ್ಣಿಗೆ ಬೀಳುತ್ತೋ ಅಷ್ಟುಗಳನ್ನು ಗಾಳ ಹಾಕಿ ಎತ್ತಿ ಅನ್ನೋದಂತ ಒಂದು ಅದು ಎಷ್ಟೋ ಜನ ಮತ್ತು ಬೆಳಕಿಗೆ ಬತ್ರ ಅಥವಾ ಅವರು ಒಳಗಿರೋ ಕೆಲವು ವಿಚಾರಗಳನ್ನು ಗೊತ್ತಿಲ್ಲದಿರುವ ಕೆಲವರಿಗೆ ಗೊತ್ತಾಗೆ ಮಾಡ್ತಾಯಿದ್ರಿ ಸೊ ಒಳ್ಳೆಯ ಕೆಲಸ ಮಾಡ್ತಾಯಿದ್ರಿ ನೀವು ಒಳ್ಳೆಯ ನಿರೂಪಣೆ ಮಾಡ್ತಾಯಿದ್ರಿ ಎಷ್ಟೋ ಜನ ಸಹಸ್ರಾರು ಜನ ವೀಕ್ಷಕರಿದ್ದರು ಇದಕ್ಕೆ ಸೊ ಎಲ್ಲರಿಗೂ ಮತ್ತೆ ಈ ಸಂಸ್ಥೆಗೆ ಕುಂದಾಪುರ ಕನ್ನಡ ಡಾಟ್ ಕಾಮ್ ಸಂಸ್ಥೆಗೆ ನನ್ನ ಕಡೆ ಶುಭ ಹಾರೈಕೆ ಹಾಗೆ ಪ್ರೀತಿ ಹಿಂಗೆ ಇರಲಿ ಎಲ್ರಿಗೂ ದೇವ್ರು ಒಳ್ಳೆ ಬುದ್ಧಿ ಕೊಡಲಿ ಆಯುರ್ ಆರೋಗ್ಯ ಐಶ್ವರ್ಯ ಕೊಡಲಿ ಕೆಟ್ಟದನ್ನು ನಾವು ಯಾರೂ ಮಾಡೋದು ಬೇಡ ಒಳ್ಳೆದನ್ನೇ ಮಾಡ್ತೇಪ್ಪ ಓಕೆ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಪ್ರೀತಿ ಹಿಂಗೆ ಇರಲಿ ಥ್ಯಾಂಕ್ ಯು ನಿಮಗೂ ಕೂಡ